ಇಲ್ಲೇನ್ ಮಾಡ್ತಾ ಇದೀಯಾ? ಯಾರು ನೀನು? ಸಾಯಿಸ್ಬಿಟ್ಟಿಯಾ? ನಾನ್ಯಾಕೆ ಸಾಯಿಸ್ತೀನಿ ಸರ್? ಅದು ಫೋನ್ ಮಾಡಿದ್ದಕ್ಕೆ ನಾಯಕತ್ರ ಬಾಡಿ ಬಿಸಾಕಿ ಹೋಗೋಣ ಅಂತ ನೋಡ್ತಿದ್ಯಾ ಸರ್? ನಾನು ಡಿಟೆಕ್ಟಿವ್. ಅರೆಸ್ಟ್ ಮಾಡಿ ಇವನ್ನ. ಹೇ, ಕೈ ತೆಗಿ ಸಹಾರ್. ಹೇಳಿ ಇವ್ರಿಗೆ, ಒಂದು ಫೇಮಸ್ ಡಿಟೆಕ್ಟಿವ್ನ ಅರೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಗೊತ್ತಲ್ವಾ? ಗೊತ್ತಿಲ್ಲ, ನಡೆಯಿತು ಸರ್. ಸರ್ ಏನು ಸ್ಟೈಲ್ ಸರ್! ಅಬ್ಬಾಬಾಬಾಬಾ, ಆ ಬರ್ಗರು, ಆ ಚಿಪ್ಸು, ಆ ಚಿಪ್ಸ್ ತಿನ್ನೋ ಸೌಂಡು ಹಂಸಲೇಖ ಮ್ಯೂಸಿಕ್ ಥರ ಇದೆ ಸರ್. ನಿಮಗೆ ಕೇಳಿಸಿದೆಯಾ ಸರ್? ಏನು ಸರ್ ಅಬ್ಬ, ಆ ನಿಮ್ಮ ಹೈಟು, ಆ ಯೂನಿಫಾರ್ಮು. ಅಮಿತಾಬ್ ಬಚ್ಚನ್, ಅಮಿತಾಬ್ ಬಚ್ಚನ್ ಜಿ, ನಾನು ನಿಜವಾಗ್ಲೂ ತುಂಬಾ ದೊಡ್ಡ ಡಿಟೆಕ್ಟಿವ್ ಸರ್, ಪ್ಲೀಸ್. Hey, Sirish Watson, I can't possibly tell you how disappointed I am upon your late arrival. Please do the needful to get me out of this godforsaken place. Thank you so much. What a bloody brilliant sir, day. Sir, I am a Prajavanili crime reporter, sir. Adike? Sir, you arrest me, sir. Atriya, I am your friend. You know, I am your friend. You know, I am your friend. Sir, I am your famous detective, sir. You arrest me, sir. Famous, sir. Famous. ಪಕ್ಕದ ಬಿದ್ದಿಲ್ಲ, ಅವನ ಹೆಸರು ಯಾರಿಗೂ ಗೊತ್ತಿಲ್ಲ. ಮತ್ತೆ ಯಾವ ಸಿಮೆ ಫೇಮಸ್ ಇವನು? ನಾನು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವನು ಅಲ್ಲಿ ಹೋಗಿದ್ದು ಸರ್. ಕ್ರೈಮ್ ರಿಪೋರ್ಟರ್ ಅಲ್ವಾ ನೀನು? ನಿನ್ನ ಭಾಷೆಲಿ ಹೇಳ್ತೀನಿ ಕೇಳು. ಕ್ರೈಮ್ಸಿನಲ್ಲಿ ಆಬ್ಜೆಕ್ಟ್ಸ್ ಇದ್ದರೆ ಅದನ್ನು ಎವಿಡೆನ್ಸ್ ಅಂತಾರೆ. ಈಗ ನಿನ್ನ ಫ್ರೆಂಡ್ ಥರದವ್ರು ಇದ್ದರೆ ಅವ್ರನ್ನ ಸಸ್ಪೆಕ್ಟ್ಸ್ ಅಂತಾರೆ. ಸೊ ನನಗೆ ಇವನೇ ಸಸ್ಪೆಕ್ಟ್, ಬಿಡೋ ಚಾನ್ಸೇ ಇಲ್ಲ. ಹಾಂ, ಬೇಲ್ ತೊಗೊಂಡು ಬಾ, ಬಿಡ್ತೀನಿ. ಕೋರ್ಟ್ ಹಾಲಿಡೇ ಸರ್ ಇವತ್ತು, ನಾಳೆ ಬೆಳಗ್ಗೆವರೆಗೂ ಬೇಲ್ ಸಿಗಲ್ಲ. ಹಾಗಾದರೆ ದಿನ ಇಲ್ಲೇ ಇರ್ತಾನೆ, ಏನೋ ತಲೆ ಕೆಡಿಸ್ಕೊಬೇಡ, ಚೆನ್ನಾಗೇ ನೋಡ್ಕೋತೀನಿ. ಒಳ್ಳೆ ಊಟ ಕೊಡ್ತೀನಿ, ಕರಗೋ ತನಕ ಹೊಡಿತೀನಿ. ಹೊರಗೆ ಹೆಂಗೆ ಕರ್ಕೊಂಬರ್ಬೇಕು ಅಂತ ನಂಗೆ ಗೊತ್ತು. ನಡಿ ಸ್ನೇಹ, ಗೊತ್ತಿದ್ರೆ ಹೋಗ ಕೆಲಸ ಮಾಡು. ಮತ್ತೆ ನನ್ನ ಹತ್ರ ಯಾಕೆ ಬಂದೆ? ಏಯ್, ಒಂದು ನಿಮಿಷ ಇರೋ. ಯಾ, ಡೂ ಇಟ್ ಗಬ ಗಬ. ಇಟ್ಸ್ ಓಕೆ, ಒಂಡೇನೆ ಅಲ್ವಾ? ಫೈನ್, ಡಿಟೆಕ್ಟಿವ್ಸ್ಗೆ ಈ ಥರ ಅರೆಸ್ಟ್ ಆಗೋದು ಒಳ್ಳೇದು ಕಣೋ. ನಾಳೆ ನನ್ನ ಬಗ್ಗೆ ಬಯೋಪಿಕ್ ತೆಗೆದ್ರು ಅನ್ಕೋ, ಈ ಜೈಲ್ ಸೀನೇ ಅದರಲ್ಲಿ ಎಮೋಷನಲ್ ಆಗಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬಿಡು. ನಾಳೆ ಬೆಳಗ್ಗೆ 10 o'clock ಅಷ್ಟರಲ್ಲಿ ಬೇಲ್ ಟ್ರೈ ಮಾಡ್ತೀನೋ? ಏ, ಫೈನ್ ಬಿಡ, ನತ್ತಿಂಗ್ ಕಣೋ. ಇವೆಲ್ಲ ಅವನೊಬ್ಬನೇ ತುಂಬ ಗೊರಕೆ ಹೊಡಿತಾ ಇದ್ದಾನೆ. ಆದರೂ ಡೋಂಟ್ ವರಿ, ನಾಳೆ ನಿನ್ನ ಸ್ಟೈಲಾಗಿ ಬೇಲ್ ತಗೊಂಬಾ. ಜಾಸ್ತಿ ಹೊತ್ತಲ್ಲಿ ಇರಬಾರ್ದು, ಹೊರಡಿ. ಇವನ್ ಬದುಕಿಗೊಂದು ಬಯೋಪಿಕ್ ಅಂತ. ಬಯೋಪಿಕ್ ತೆಗೆದ್ರೆ ಕ್ಯಾರೆಕ್ಟರ್ಗಳನ್ನೆಲ್ಲ ಇವನೇ ಮಾಡ್ಕೊಳ್ಳೋ ಆಗಿದೆ ಸರ್. ಕರೆಕ್ಟಾಗಿ ಹೇಳಿದೆ ಕಣ.